ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹೇಳಿ ಅಜ್ಜ. ನಾನೇನು ಹೇಳೋದಪ್ಪ, ಎಲ್ಲ ನೀನೇ ಹೇಳಬೇಕು. ಅಲ್ಲೋ ಗುಂಡು, ಭೂಮಿಕಾ ನಿನ್ನ ಮಧ್ಯ ಏನು ನಡೆದೇ ಇಲ್ವಂತಲ್ಲ? ಅಲ್ಲ, ನಿಮ್ಮಿಬ್ಬರನ್ನು ನಾವು ಹನುಮಾನ್ ಕಳಿಸಿದ್ದು ಯಾಕೆ? ಈ ಸೌಭಾಗ್ಯಕ್ಕೆ ನಾವು ನಿಮ್ಮನ್ನ ಅಲ್ಲಿ ತನಕ ಕಳಿಸ್ಬೇಕಾಗಿತ್ತ? ಅಜ್ಜಿ, ನಿಮ್ಗೆ ಇದನ್ನೆಲ್ಲ ಯಾರು ಹೇಳಿದ್ರು? ಯಾರು ಅಂದ್ರೆ ಸಾಕ್ಷಾತ್ ನಿನ್ ಹೆಂಡತಿನೇ ಹೇಳಿದ್ದು. ಭೂಮಿಕಾ ಅವರು ಇದನ್ನೆಲ್ಲ ಹೇಳಿದ್ರ? ಹ್ಞೂ ಕಣೋ, ಅವಳೇ ಹೇಳಿದ್ದು. ಏ, ಏನಾಯ್ತು ಅಜ್ಜಿ? ಯಾಕೋ ಕೆಮ್ಮು ಬರ್ತದೆ, ನಾ ಮತ್ತೆ ಮಾಡ್ತೀನಿ. ಯಾಕೆ ಭೂಮಿಕಾ ಅವ್ರು ಹಿಂಗೆ ಮಾಡಿದ್ರು? ಹಲೋ, ನೀ ಭೂಮಿಕಾ? ಅಜ್ಜಿ ನಿಮ್ಗೆ ಏನಾದ್ರು ಫೋನ್ ಮಾಡಿ ಕೇಳಿದ್ರ? ಹಾ, ಕೇಳಿದ್ರು. ಅವ್ರು ಕೇಳಿದ್ರು ಅಂತ ನೀವೆಲ್ಲ ಹೇಳ್ಬಿಡದ? ಅಯ್ಯೋ, ನಾನೇನು ಹೇಳಿಲ್ಲ. ಮತ್ತೆ ಅಜ್ಜಿ ನನಗೆ ಫೋನ್ ಮಾಡಿದ್ರು, ನಿಮ್ಮಿಬ್ರು ನಡುವೆ ಏನು ಇಲ್ವಂತಲ್ಲ ಅಂತ ಕೇಳಿದ್ರು. ಅವ್ರು ಎನ್ಕ್ವೈರಿ ಮಾಡ್ತಾ ಇದಾರೆ, ನಂಗೆ ಟೆನ್ಷನ್ ಆಗ್ತಿದೆ. ಏನ್ ಹೇಳ್ಬಾರ್ದು ಹೇಳಿದ್ರಿ, ಹೇಳ್ರಿ ಕರೆಕ್ಟ್ ಆಗಿ. ಹಾ, ಅಂದ್ರೆ ಇದ ವಿಷಯ, ಅಜ್ಜಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಕ್ರಾಸ್ ಕನೆಕ್ಷನ್ ಮಾಡ್ತಿದ್ದಾರೆ. ಹೌದಾ, ಹಾಗಂತೀರಾ? ಗೌತಮ್ ಅವರೇ, ಅಜ್ಜಿ ನಿಮ್ಮ ಹತ್ರ ಬಂದು ನಾನೇನ್ ಹೇಳಿದೆ ಅಂತ ಕೇಳ್ತಾರೆ. ಅಜ್ಜಿ ನಮ್ಮಿಬ್ಬರನ್ನ ಚೆಕ್ ಮಾಡೋ ಕೆಲಸ ಮಾಡ್ತಿದ್ದಾರೆ, ಕ್ರಾಸ್ ಚೆಕಿಂಗ್ ಮಾಡ್ತಿದ್ದಾರೆ. ಅವ್ರಿಗೇನು ಗೊತ್ತಿಲ್ಲ, ಗೊತ್ತು ಗೊತ್ತು ಅಂತ ನಮ್ ಬಾಯಿ ಬಿಡಿಸಕ್ ನೋಡ್ತಿದ್ದಾರೆ. ಹಾಗಾದ್ರೆ ಅಜ್ಜಿಗೆ ಏನು ಗೊತ್ತಿಲ್ಲ? ಹಾ, ಏನು ಗೊತ್ತಿಲ್ಲ, ಸುಮ್ನೆ ಗೊತ್ತು ಅಂದ್ಬಿಟ್ಟು ನಮ್ಮನ್ ಮರ ಹತ್ತಿಸ್ತಿದ್ದಾರೆ. ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಬಿಸಿ 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 ಅಂತ ಬರ್ತಾ ಇದೆ. ಇವನ್ ಯಾರ ಹತ್ರ ಮಾತಾಡ್ತಾ ಇದ್ದಾನೆ? ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನ? ನಾನ್ ಬಿಟ್ಟು ಬಿಡ್ತೀನ, ಅವನ್ ಫೋನ್ ತೆಗಿಯೋ ತನಕನು ಫೋನ್ ಮಾಡ್ತೀನಿ. ಭೂಮಿಕಾ, ಈ ಅಜ್ಜಿ ಯಾಕೋ ನಮ್ಮನ್ನ ಬಿಡೋ ಕಾಣಿಸ್ತಾ ಇಲ್ಲ, ಮತ್ತೆ ಕಾಲ್ ಮಾಡ್ತಾ ಇದಾರೆ. ನಾನು ಮತ್ತೆ ನಿಮ್ಗೆ ಫೋನ್ ಮಾಡ್ತೀನಿ. ಓಕೆ, ಬೈ. ಹೇಳಿ ಅಜ್ಜಿ. ಏನೋ ಗುಂಡು, ಆಗ್ಲೇ ನನ್ನ ಹತ್ರ ಕೆಮ್ಮು ಅನ್ಬಿಟ್ಟು ಫೋನ್ ಕಟ್ ಮಾಡಿದೆ? ಯಾರ ಹತ್ರ ಮಾತಾಡ್ತೈತೆ? ಇಲ್ಲ ಅಜ್ಜಿ, ಅದು ಒಂದು ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಕಾಲ್ ಇತ್ತು, ಹೀಗೆ ಕೆಂಪುಕೋಟೆ ಮಾತಾಡ್ತಾ ಇದ್ದೀನಿ. ಹೌದಾ, ಸರಿ ಹೀಗೆ ಹೇಳು. ಭೂಮಿಕಾ ನಿನ್ನ ಮಧ್ಯೆ ಏನ್ ನಡೀತಾ ಇದೆ? ಅಜ್ಜಿ ಆ ಥರದೆಲ್ಲ ಏನಿಲ್ಲ ಅಜ್ಜಿ, ಎಲ್ಲ ನಾರ್ಮಲ್ ಆಗಿದೆ. ಅವರು ಏನೋ ಸುಮ್ಮನೆ ನಿಮ್ಗೆ ಕೀಟ್ಲೆ ಮಾಡಬೇಕು ಅಂತ ಸುಮ್ಮನೆ ಏನೋ ಅಂತ ಹೇಳಿದಾರೆ ಅಷ್ಟೇ, ನೀವು ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ದೀರಾ? ಓ, ನಾನು ಕೇಳಿದ್ರೆ ಹೀಗೆ ಹೇಳ್ತೀರಾ, ಏನು ತೊಂದರೆ ಇಲ್ಲ ಅಂತ ತ್ಯಾಪೆ ಹಚ್ತೀರಾ? ಏನು ತೊಂದರೆ ಇಲ್ಲ ಅಂದ್ಮೇಲೆ ಇಷ್ಟೊತ್ತಾಗ್ಲೇ ನನ್ನ ಕೈಗೆ ಒಂದು ಉಡುಗೊರೆ ಕೊಡ್ಬೇಕಾಗಿತ್ತಲ್ಲ, ಯಾಕೆ ಕೊಡ್ಲಿಲ್ಲ? ಉಡುಗೊರೆನಾ? ಅದೇ ಕಣೋ, ಮಗು ಅನ್ನೋ ಉಡುಗೊರೆ, ಅದನ್ನ ಯಾವಾಗ ಕೊಡ್ತೀರಪ್ಪ? ಜಿ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.